ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರ ಭುವನೇಶ್ವರಿ ನಗರ ಪಾರ್ಕ್ ಹತ್ತಿರ ಇಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿಯಾದ ಡಾಕ್ಟರ್ ಸಂಜಯ್ ಗೌಡರವರು ಅಪ್ಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡರು. ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ. ನಾನು ಸುಮಾರು ಒಂದು 2 ವರ್ಷದಿಂದ ಎನ್ಎಸ್ಯುಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಇವತ್ತೇನಿದೆ ನನ್ನನ್ನು ಆಯ್ಕೆ ಮಾಡಿರೋದು ನಮ್ಮ ಸಂಜಯ್ ಗೌಡರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಗುರುಗಳಾಗಲಿ ಹಾಗೂ ನನ್ನ ಸಹೋದರಾದರಂಥ ಕೀರ್ತಿ ಗಣೇಶ್ ಅವರಾಗಿರ್ಬೋದು ಮತ್ತು ರಾಕಿ ಅಜಯ್ ಅವರೆಲ್ಲ ಸಹಕಾರದಿಂದ ನವೀನ್ ಅವರಿಂದ ಹಾಗೂ ಯೂತ್ ಕಾಂಗ್ರೆಸ್ನ ಎಲ್ಲ ಲೀಡರ್ಗಳಿಂದ ಗಿರೀಶ್ ಅವರಿಂದ ಮತ್ತು ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿದ್ದಾರೆ. ಅವರ ಒಂದು ಆಯ್ಕೆನ ನಾನು ಯಾವ ಥರ ಎಂಥವ್ರನ್ನ ಆಯ್ಕೆ ಮಾಡಿದ್ದೀವಿ ಅಂತ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ಇದನ್ನು ನಾನು ಮೇಲೆ ತರ್ತೀನಿ ಅವ್ರ ಹೆಸರನ್ನೆಲ್ಲ ಅಂತ ಹೇಳ್ತಾ ಈಗಾಗಲೇ ಒಂದು 6 ತಿಂಗಳಿಂದ ಸ್ಟೂಡೆಂಟ್ ಸರ್ವೆ ಮಾಡ್ತಾನೇ ಇದ್ದೀವಿ. ಸೊ ಎಲ್ಲ ಕಾಲೇಜಸ್ಗೆ ಹೋಗಿ ಕ್ಯಾಂಪೇನ್ ಮಾಡ್ತಾನೇ ಇದ್ದೀವಿ. ಸೊ ಕಾಲೇಜಸ್ಸಲ್ಲಿ ಏನಂದರೆ ಎಲ್ಲ BJP ವಿರೋಧನೇ ಇದ್ದಾರೆ ಸ್ಟೂಡೆಂಟ್ಸು. ಸೊ ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊನ್ನೆ ನಮ್ಮ NSUI ಪ್ರೋಗ್ರಾಮ್ ಮಾಡಿದಾಗ ಕಾಲೇಜ್ ಸ್ಟೂಡೆಂಟ್ಸ್ಗೆ ಫ್ರೀ ಬಸ್ ಪಾಸ್ ಎಲ್ಲ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗೂ ನಮ್ಮ ಪದ್ಮನಾಭ ನಗರ್ಗೆ ನಮ್ಮ ಸಂಜಯ್ ಗೌಡರು ಈ ಥರ ಯಂಗ್ ಸ್ಟಾರ್ ಒಬ್ಬರಿಗೆ ಟಿಕೆಟ್ ಆಗಿ ಬಂದರೆ ನಾವು ಖಂಡಿತ ಅವ್ರನ್ನ ಗೆಲ್ಸ್ಕೊಬರ್ತೀವಿ, ಈ ಸತಿ BJP ಮನೆಗೆ ಕಳಿಸಿ ಕಾಂಗ್ರೆಸ್ನ ಗೆಲ್ಸ್ಕೊಬರ್ತೀವಿ ಅಂತ ಹೇಳ್ತಾ ಇದ್ದೀನಿ ಸರ್. ಪ್ರಯುಕ್ತ ಬ್ಲಡ್ ಕ್ಲ್ಯಾಂಪ್ ಹಂಗೆ ಅನ್ನದಾನ ಮತ್ತು ಆಮೇಲೆ ಸಂಜೆ ಆರ್ಕೆಸ್ಟ್ರಾ ಇದೆಲ್ಲ ಇದೆ. ಸಂಜಯ್ ಗೌಡರು ಬರೋದು ನಮಗೊಂಥರ ಖುಷಿ, ಯುವಕರಿಗೊಂಥರ ಮಾದರಿ ಇದ್ದಂಗೆ. ಅವರು ಎಲ್ಲ ಕಡೆಯೂ ಹೋಗಿ ಜನರನ್ನು ಸಂಪರ್ಕ ಚೆನ್ನಾಗಿ ಮಾಡ್ತಾರೆ. ಬೇರೆಯವರು ಆ ಥರ ಲೀಡರ್ಗಳು ಯಾರು ಆ ಥರ ಮಾಡಲ್ಲ. ಇವರೆಲ್ಲರನ್ನೂ ಜನಸಂಪರ್ಕ ಮಾಡೋದೇ ಆಗಲಿ, ಹುಡುಗರನ್ನೇ ಆಗಲಿ, ಉರ್ದುಂಬಿಸೋದಾಗಲಿ ಚೆನ್ನಾಗಿ ನೋಡ್ಕೊತಾರೆ. ಅದರಿಂದ ನಮ್ಮ ಸಪೋರ್ಟ್ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಲೈಫಲ್ಲಿ ಒಂದು ಅಭಿಮಾನಿ ಅಂತ ಆಗಿದ್ದೀನಿ ಅಂದರೆ ಅದು ಅಪ್ಪು ಅವ್ರಿಗೆ. ಇವತ್ತಿನ ದಿನ ನನಗೆ ಭಾಳ ಸ್ಪೆಷಲ್ ದಿನ. ಪ್ರತಿ ವರ್ಷ ಅಪ್ಪು ಅವ್ರನ್ನ ನೋಡೇ ಅವ್ರ ಜೊತೆ ಒಂದು ಕೇಕ್ ಕಟ್ ಮಾಡಿಸಿ ಬರ್ತಿದ್ದೆ ಪ್ರತಿ ವರ್ಷವೂ ಕೂಡ. ಈ ವರ್ಷ ಎಲ್ಲರ ಮುಖದಲ್ಲಿ ಇವತ್ತು ಯಾರ್ಯಾರು ಅವ್ರ ಹೆಸರಲ್ಲಿ ನಾವೆಲ್ಲ ಬ್ಲಡ್ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಅಪ್ಪು ಅವರ ಒಂದು ಫೇಸ್ ಇಟ್ಕೊಂಡು ಇವತ್ತು ನಂಗೆ ಭಾಳ ದುಃಖ ಆಗ್ತದೆ. ಯಾಕೆಂದರೆ ಪ್ರತಿ ವರ್ಷ ನಗುಮುಖ ನೋಡ್ತಿದ್ವಿ ಹೋಗಿದ ತಕ್ಷಣ. ಅವ್ರು ಹೆಂಗೆ ಅಂದರೆ ಎಷ್ಟೇ 1000 ಜನ ಬರಲಿ ಮನೆಗೆ ನಗ್ನಗ್ತ ವೆಲ್ಕಮ್ ಮಾಡೋರು, ಟೈರ್ಡ್ನೆಸ್ಸೇ ಕಾಣ್ತಾ ಇಲ್ದಿರೋ ಅಂಥ ಒಂದು ಸ್ಟಾರು ಅಂದರೆ ಅದು ಅಪ್ಪು ಅವರು. ಆ್ಯಂಡ್ ಸ್ಟಾರ್ ಕ್ಯಾಸ್ಟಿಂಗಲ್ಲಿ ಸ್ಟಾರ್ ಡಮ್ ಅಂತಾರಲ್ಲ ಅದರಲ್ಲಿ ಒಬ್ಬ ಸಾಮಾನ್ಯ ಅಂದರೆ ಒಬ್ಬ ಸ್ಟಾರ್ ಹೆಂಗಿರಬೇಕು ಅಂತ ಮಾದರಿ ಆಗಬೇಕು ಇಡೀ ದೇಶದಲ್ಲಿ ಅಂದರೆ ಅಪ್ಪು ಅವರು. ಸೊ ನನ್ನ ಪಾಲಿನ ದೇವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ನೋಡಿ ಭಾಳಷ್ಟು ಜನ ಪರಿವರ್ತನೆ ಆಗಿದ್ದಾರೆ, ಸಹಾಯ ಮಾಡಬೇಕು ಅವ್ರ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಅವ್ರು ಆದಿಲ್ಲಿ ನಾವು ಬಂದಿರೋವ್ರೆ, ನಾವು ಒಳ್ಳೆ ರೀತಿಲಿ ಒಂದು ಅಪ್ಪು ಅವರ ವಿಷನ್ ಇಟ್ಕೊಂಡು ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಐ ಮಿಸ್ಸಿಂಗ್ ಅಪ್ಪು ಸೋ ಮಚ್. ಆ್ಯಂಡ್ ಎಲ್ಲ ಅಪ್ಪು ಫ್ಯಾನ್ಸ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಡೀ ರಾಜ್ಯದಂತ ಬ್ಲಡ್ ಕೊಡ್ತಾ ಇದ್ದಾರೆ, ಹಲ್ವಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಮನೆಯಿಂದ ಒಂದು 100 ಕಾರ್ಯಕ್ರಮ ಗಲ್ಲಿಗೂ ಮಾಡ್ತಾ ಇದ್ದಾರೆ. ಇದೇ ಅಪ್ಪುವನ್ನ ಶಕ್ತಿ, ನಡೆದಾಡೋ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ, ನನ್ನ ಮನಸ್ಸಲ್ಲಿರೋ ಮಾತು. ಸೊ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರು, ಯುವಕರು, ಎಲ್ಲ ಲೀಡ್ರುಗಳು, ಎಲ್ಲ ಅಪ್ಪುವರ ಅಭಿಮಾನಿಗಳು, ಎಸ್ಪೆಷಲಿ
ಎಲ್ಲರಿಗೂ ಧನ್ಯವಾದ ಕೊಡ್ತೀನಿ, ನಿಮ್ಗೆಲ್ಲರಿಗೂ ಮನಸಾರೆ ನಮಸ್ಕಾರ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಪ್ಪು ಅವ್ರ ಮೇಲೆ ಇಟ್ಟಿರೋ ನಿಮ್ಮ ಅಭಿಮಾನ ಶಾಶ್ವತವಾಗಿರ್ತದೆ. ಅಪ್ಪು ಅವರ ಇಂಟೆನ್ಷನ್ ಇಟ್ಕೊಂಡು ನಾವೆಲ್ಲ ಒಟ್ಟಿಗೆ ಹೆಜ್ಜೆ ಹಾಕುವ, ನಾವೆಲ್ಲ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಕನಸು ಇಟ್ಕೊಂಡು ನಾವೆಲ್ಲ ಖುಷಿಯಾಗಿ ಜೈ ಅಪ್ಪು ಅನ್ನೋ ಒಂದು ವಿಷನ್ ಇಟ್ಕೊಂಡು ಹೆಜ್ಜೆ ಇಡುವ ಅಂತ ಹೇಳ್ತೀನಿ.